ರಾಯಚೂರು ಜಿಲ್ಲೆಯ ಲಿಂಗಸುಗುರು ತಾಲೂಕಿನ ಹಟ್ಟಿ ಚಿನ್ನದಗಣಿ ಪಟ್ಟಣ ಸಮೀಪದ ಗೌಡೂರು ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿಯಲ್ಲಿ ಕೋಟಿಗಟ್ಟಲೆ ಅವ್ಯವಹಾರ ನಡೆದಿದೆ. 2018 2021 ಅವಧಿಯಲ್ಲಿ 919 ಫಲಾನುಭವಿಗಳ ಸುಳ್ಳು ಹೆಸರುಗಳು ಸೃಷ್ಟಿಸಿ 1 ಕೋಟಿ ಮೇಲ್ಪಟ್ಟು ಬೋಗಸ್ ಬಿಲ್ ಮಾಡಿಕೊಳ್ಳಲಾಗಿದೆ. ಒಂದೇ ಕುಟುಂಬದ ಹೆಸರಲ್ಲಿ 60 ಸಲ ಬಿಲ್ ಎತ್ತಲಾಗಿದೆ. ಒಂದೇ ಶೌಚಾಲಯದ ಫೋಟೋ ಮೇಲೆ ಹಲವಾರು ಸಲ ಹಣ ಗುಳು ಮಾಡಲಾಗಿದೆ. ಪಕ್ಕದ ಹಳ್ಳಿಯ ಪಕ್ಕದ ಗ್ರಾಮ ಪಂಚಾಯಿತಿಗಳ ಫಲಾನುಭವಿಗಳ ಹೆಸರು ಸುಳ್ಳು ಬಿಲ್ಲಿಗೆ ಬಳಸಿಕೊಳ್ಳಲಾಗಿದೆ. ಯಾದಗಿರಿ ಗುಲ್ಬರ್ಗಾ ಜಿಲ್ಲೆಗಳ ಜನರ ಹೆಸರು ಬಳಸಿಕೊಳ್ಳಲಾಗಿದೆ. ಕಂಪ್ಯೂಟರ್ ನಿರ್ವಹಣಾ ಗುರುಗುಂಟ ಗ್ರಾಮದವರಾಗಿದ್ದು ತನ್ನ ಕುಟುಂಬದ ಆಪ್ತರ ಹೆಸರು ಬರೆಸಿ ಸುಳ್ಳು ಬಿಲ್ ಎತ್ತಿದ್ದಾರೆ. ಸಮಗ್ರ ತನಿಖೆ ನಡೆಸಿ ಕ್ರಮಕ್ಕೆ ಶರಣಪ್ಪ ಮಟ್ಟೂರು ಮಾಹಿತಿ ಹಕ್ಕು ಹೋರಾಟಗಾರರು ಒತ್ತಾಯಿಸಿದರು. ಗೌಡೂರು ಗ್ರಾಮ ಪಂಚಾಯತಿಯಲ್ಲಿ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಂಡಿದ್ದು ಅಲ್ಲಿ ಆ ಒಂದು ಒಬ್ಬ ಫಲಾನುಭವಿಗೆ 60 ಶೌಚಾಲಯ ಬಿಲ್ಲನ್ನು ಎತ್ತಿಕೊಂಡಿರ್ತಾರೆ. ಆ ಅಕೌಂಟ್ ಅಲ್ಲಿ ಅಕೌಂಟ್ ನಂಬರ್ ಬೇರೆ ಬೇರೆ ಅಕೌಂಟಿಗೆ ಆ ಒಂದು ಶೌಚಾಲಯ ಬಿಲ್ಲು ಹೋಗಿದ್ದಿರುತ್ತದೆ. ಈಗ ಒಬ್ಬ ಫಲಾನುಭವಿ ಅಂತಂದರೆ ಒಬ್ಬ ಫಲಾನುಭವಿಗೆ ಒಂದು ರೇಷನ್ ಕಾರ್ಡ್ ಇರುತ್ತದೆ. ಆ ರೇಷನ್ ಕಾರ್ಡಿಗೆ ಒಂದೇ ಶೌಚಾಲಯ ಬಿಲ್ಲನ್ನು ಕೊಡುವುದು ಸರ್ಕಾರದ ನಿಯಮ ಇರುತ್ತದೆ. ಆದರೆ ಇವರು ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿಕೊಂಡು ಈ ಒಬ್ಬ ಒಂದು ಶೌಚಾಲಯಕ್ಕೆ ಒಂದು ರೇಷನ್ ಕಾರ್ಡಿಗೆ ಈ 60 ಹೆಚ್ಚು ಅಕೌಂಟ್ಗೆ ಶೌಚಾಲಯದ ಬಿಲ್ಲನ್ನು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದು ಕಂಡುಬರುತ್ತದೆ. ಬಸವರಾಜ್ ಹುಣೂರು, S9 TV, ಲಿಂಗಸುಗೂರು.